ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಕೆಲವು ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಕೆಲವು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಿನ್ನೆ ಈಗಾಗಲೇ ಇವತ್ತು ಸುದ್ದಿಯಲ್ಲಿರುವಂಥ ಷೇರುಗಳ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಮಿಸ್ ಆಗಿರುವಂಥ ಷೇರುಗಳು ಹಾಗೂ ಈ ವಿಡಿಯೋ ಕವರ್ ಮಾಡಿದ ನಂತರ ಬಂದಿರುವಂಥ ಅಪ್ಡೇಟ್ ನಾನು ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ಶೇರ್ಗಳು ಅಂತ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಟಿ ಐಟಿಐ ಲಿಮಿಟೆಡ್ ಸುದ್ದಿಯಲ್ಲಿ ಇರುತ್ತೆ ಈಗಾಗಲೇ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಅದೇ ಕಾರಣಕ್ಕೆ ಸುದ್ದಿಯಲ್ಲಿ ಬಟ್ ಇನ್ನೊಂದು ಅಪ್ಡೇಟ್ ಬಂದಿದೆ ಸೇಮ್ ಭರತ್ ನೆಟ್ ಪ್ರಾಜೆಕ್ಟ್ ಅಲ್ಲಿ ನೋಡಬಹುದು ನಾಕ್ ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಮತ್ತೊಮ್ಮೆ ಸುದ್ದಿಯಲ್ಲಿರುತ್ತೆ ಇನ್ ಕೇಸ್ ನಾವು ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ತರ್ಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಜಸ್ಟ್ ಫೈವ್ ಡೇಸ್ ಅಲ್ಲಿ ಅದಕ್ಕೆ ಕಾರಣನೇ ಸಾಕಷ್ಟು ಆರ್ಡರ್ ಗಳು ಭಾರತ್ ನೆಟ್ ಪ್ರಾಜೆಕ್ಟ್ ಅಲ್ಲಿ ಈ ಕಂಪನಿಗೆ ಸಿಕ್ಕಿದವೆ ಆ ಒಂದು ಕಾರಣಕ್ಕೆ ಪರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ನಾಲ್ಕೂವರೆ ಸಾವಿರ ಕೋಟಿ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸಣ್ಣ ಆರ್ಡರ್ ಏನಲ್ಲ ಖಂಡಿತ ದೊಡ್ಡ ಆರ್ಡರ್ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮಹೀಂದ್ರ ಲೈಫ್ ಸ್ಪೇಸ್ ಡೆವಲಪರ್ಸ್ ಸುದ್ದಿ ಇರುತ್ತೆ ಕಾರಣ ಕಂಪನಿ ಜಿ ಕೆಡಬ್ಲ್ಯೂ ಜೊತೆ ಜಾಯಿಂಟ್ ಡೆವಲಪ್ಮೆಂಟ್ ಪ್ಯಾಕ್ಟ್ ಅನ್ನು ಮಾಡ್ಕೊಂಡಿದೆ ಮುಂಬೈಲಿ ಸುಮಾರು ಮೂವತ್ತೇಳು ಎಕರೆ ಲ್ಯಾಂಡ್ ಡೆವಲಪ್ ಈ ಕಾರಣದಿಂದ ಮಹಿಂದ್ರ ಲೈಫ್ ಸ್ಪೇಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಿಯರ್ಲಿ ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಪಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನಂತರ ಸುಜ್ಲೋನ್ ಎನರ್ಜಿ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಇವತ್ತು ಕಂಪನಿಯ ನ್ಯೂ ಬಿಸ್ನೆಸ್ ಸಿಇಒ ಈಶ್ವರ್ ಚಂದ್ ಮಂಗಲ್ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಈ ಕಾರಣದಿಂದ ಸುಜ್ಲೋನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಇಷ್ಟು ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸಾವಿರ ಕೋಟಿ ಮಾರ್ಕೆಟ್ಗೆ ಅಪಿರುವಂತಹ ಕಂಪನಿ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈಗಲೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಕಾಣುತ್ತೆ ಬಟ್ ಹೈಯಿಂದ ನಾವು ಚೆಕ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಇವತ್ತು ಸಿಇಒ ರೆಸಿಗ್ನೇಷನ್ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ನಂತರ ವಿಪ್ರೋ ಕೂಡ ಇರುತ್ತೆ ಇವತ್ತು ಕಂಪನಿ ಅಂಫಿನ್ ಎನರ್ಜಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸ್ಟೇಕ್ನ ಬೈ ಮಾಡಲಿಕ್ಕೆ ಕಾರಣದಿಂದ ಸುದ್ದಿಯಲ್ಲಿ ಜೊತೆಗೆ ಮೊನ್ನೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಅಜಿಂ ಪ್ರೇಮ್ಜಿ ಅವರು ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನು ವಿಪ್ರೋದಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐವತ್ತೇಳು ಕೋಟಿ ಬ್ಲಾಕ್ ಡೀಲ್ ಮೂಲಕ ಬೈ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಈ ನ್ಯೂಸ್ ನ ಕಾರಣಕ್ಕೂ ಕೂಡ ಸುದ್ದಿಲಿರುತ್ತೆ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಜೆಎಸ್ ಡಬ್ಲ್ಯೂ ಸ್ಟೀಲ್ ಲಿಮಿಟೆಡ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪ್ಯಾಕ್ಟ್ ಅನ್ನ ಮಿನಿಸ್ಟ್ರಿ ಆಫ್ ಕೋಲ್ ಟರ್ಮಿನೇಟ್ ಮಾಡಿದೆ ಅಂದ್ರೆ ಕ್ಯಾನ್ಸಲ್ ಮಾಡಿದೆ ಹಿಂದೆ ಎಸ್ ಡಬ್ಲ್ಯೂ ಸ್ಟೀಲ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿತ್ತು ಮಿನಿಸ್ಟ್ರಿ ಈಗ ಅದನ್ನ ಟರ್ಮಿನೇಟ್ ಮಾಡಿದೆ ಅಥವಾ ಕ್ಯಾನ್ಸಲ್ ಮಾಡಿದೆ ಈ ಕಾರಣದಿಂದ ಸುದ್ದಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಇರುತ್ತೆ ಅಂತ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಮೋರ್ ದನ್ ಹಂಡ್ರೆಡ್ ಕಂಪನೀಸ್ ರಿಸಲ್ಟ್ ಇದೆ ನೋಡಬಹುದು ಏರ್ಪೇಸ್ ಇಂಡಸ್ಟ್ರೀಸ್ ನಾನು ಹಿಂದೆ ಕವರ್ ಮಾಡಿದೀನಿ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಇದರ ರಿಸಲ್ಟ್ ಯಾಕಂದ್ರೆ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಇತ್ತೀಚಿನ ದಿನಗಳಲ್ಲಿ ಏರ್ ಟ್ಯಾಕ್ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಂದೇ ತಾನೇ ಬೆಂಗಳೂರಲ್ಲಿ ಏರ್ ಟ್ಯಾಕ್ಸಿ ಲಾಂಚ್ ಆಗಬಹುದು ಅನ್ನೋಂತ ನ್ಯೂಸ್ ಕೂಡ ಪಬ್ಲಿಷ್ ಆಗಿತ್ತು ನೋಡಿರ್ತೀರಿ ತುಂಬಾ ಜನ ಆ ನಂತರ ಹಳೆ ವಿಡಿಯೋನ ತುಂಬಾ ಜನ ನೋಡಿದಿರಿ ಕೂಡ ಏರ್ಪೇಸ್ ಇಂಡಸ್ಟ್ರೀಸ್ ಇವತ್ತು ರಿಸಲ್ಟ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ರಿಸಲ್ಟ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ನಂತರ ಆಜಾದ್ ಇಂಜಿನಿಯರಿಂಗ್ ಇದೆ ಬಿಎಂಎಲ್ ನ ರಿಸಲ್ಟ್ ಇದೆ ಬಿಎಲ್ಎಸ್ ಎಸ್ ಇಂಟರ್ ಸರ್ವಿಸಸ್ ಎರಡು ರಿಸಲ್ಟ್ ಇದೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇದೆ ನಿಫ್ಟಿ ಅಲ್ಲಿ ಇರುವಂತಹ ಕಂಪನಿ ಕ್ಯಾಂಪಸ್ ಆಕ್ಟಿವೇರ್ ಇದೆ ದೇವಿಯಾನಿ ಇಂಟರ್ನ್ಯಾಷನಲ್ ರಿಸಲ್ಟ್ ಇದೆ ದೋಲಾ ತಾಲ್ಕೋ ಡಾಲರ್ ಇಂಡಸ್ಟ್ರೀಸ್ ಇ ಐ ಎಚ್ ಹೋಟೆಲ್ ಫ್ಯೂಷನ್ ಮೈಕ್ರೋ ಅನ್ಸುತ್ತೆ ಇದು ಮೇ ಬಿ ಎಚ್ ಜಿ ಇನ್ಫ್ರಾದ ರಿಸಲ್ಟ್ ಕೂಡ ಇದೆ ಇವತ್ತು ಎಚ್ ಎಲ್ ಇ ಗ್ಲಾಸ್ಕೋಟ್ ರಿಸಲ್ಟ್ ಇದೆ ಜುಬಿಲೆಂಟ್ ಫುಡ್ ನ ರಿಸಲ್ಟ್ ಇದೆ ಎನ್ ಎಮ್ ಡಿ ಸಿ ರಿಸಲ್ಟ್ ಇದೆ ಓ ಎನ್ ಜಿ ಸಿ ಇದೆ ಈಗ ಸಾಕಷ್ಟು ಕಂಪನಿಗಳಿದೆ ನೀವು ಎಷ್ಟು ನೋಡ್ತಾ ಹೋದ್ರೆ ಮೋರ್ ದನ್ ಹಂಡ್ರೆಡ್ ಕಂಪನೀಸ್ ಸಿಗುತ್ತೆ ಇವುಗಳ ಕಡೆ ಕೂಡ ಗಮನ ಇರಲಿ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ರಿಸಲ್ಟ್ ಇವತ್ತಿದ್ರೆ ಅದನ್ನ ಮಿಸ್ ಮಾಡಿದೆ ಚೆಕ್ ಮಾಡಿ ಜೊತೆಗೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಇನ್ನು ಐಪಿಒ ಕಡೆ ಬಂದ್ರೆ ಇವತ್ತು ನೀವು ಅಲ್ತ್ ಇನ್ಶೂರೆನ್ಸ್ ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಲಾಸ್ಟ್ ಡೇ ಆಗಿರುತ್ತೆ ಪ್ರೀಮಿಯಂ ನೋಡೋದ್ರೆ ಜಸ್ಟ್ ತ್ರೀ ರುಪೀಸ್ ಇದೆ ಅಂದ್ರೆ ಅರೌಂಡ್ ಫೋರ್ ಪರ್ಸೆಂಟ್ ಪ್ರೀಮಿಯಂ ಇದೆ ಹಿಂದೆ ಜೀರೋ ಇತ್ತು ಇದರಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಫೋರ್ ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನಾವು ಕಾಣ್ತಾ ಇದೆ ನಾನಂತೂ ಯಾವ ಅಪ್ಲೈ ಮಾಡಿಲ್ಲ ಲಾಸ್ಟ್ ವೀಕ್ ಬಂದಿರೋಕೆ ಯಾಕಂದ್ರೆ ಪ್ರೀಮಿಯಂ ತುಂಬಾನೇ ಲೋ ಇತ್ತು ಕೆಲವೊಂದಂತೂ ಇರಲೇ ಇಲ್ಲ ಜೀರೋ ಇತ್ತು ಹಾಗಾಗಿ ಯಾವ್ದಕ್ಕೂ ಅಪ್ಲೈ ಮಾಡಿಲ್ಲ ಇದಕ್ಕೂ ಕೂಡ ಅಪ್ಲೈ ಮಾಡೋದಿಲ್ಲ ಅವಾಯ್ಡ್ ಮಾಡ್ತೀನಿ ನೋಡೋಣ ಏನಾದ್ರೂ ನೆಕ್ಸ್ಟ್ ವೀಕ್ ಅಥವಾ ಈ ವೀಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಏನಾದ್ರು ಸ್ಟೆಬಿಲೈಸ್ ಆದ್ರೆ ಆ ನಂತರ ಬರುವಂತ ಐಪಿಒ ಗಳಲ್ಲಿ ಪ್ರೀಮಿಯಂ ಸ್ವಲ್ಪ ನೋಡ್ಲಿಕ್ಕೆ ಸಿಗಬಹುದು ಆಸ್ ಆಫ್ ನೋವು ಅಂತ ಒಳ್ಳೆ ಪ್ರೀಮಿಯಂ ಇಲ್ಲ ಲಾಸ್ಟ್ ತ್ರೀ ಫೋರ್ ಫೋರ್ ಪರ್ಸೆಂಟ್ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋ ನೋಡಬಹುದು ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೇನು ಟ್ರೆಂಡ್ ಪಾಸಿಟಿವ್ ಇಲ್ಲ ನೆಗೆಟಿವ್ ಇದೆ ಆಲ್ಮೋಸ್ಟ್ ಮೆಜಾರಿಟಿ ಮಾರ್ಕೆಟ್ಸ್ ರೆಡ್ ಅಲರ್ಟೆಡ್ ಆಗ್ತವೆ ಬಟ್ ಗಿಫ್ಟ್ ನಿಫ್ಟಿ ಮಾತ್ರ ಪಾಸಿಟಿವ್ ಇದೆ ಇವತ್ತು ತುಂಬಾನೇ ಕ್ರೂಷಿಯಲ್ ಡೇ ಯಾಕೆಂತಂದ್ರೆ ಚೈನಾದ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನೌನ್ಸ್ ಆಗಿದೆ ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ನೋಡೋ ಕುತೂಹಲ ಇದೆ ಬಟ್ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಸ್ ಆಫ್ ನೋ ಯಾವ್ದೇ ರಿಯಾಕ್ಷನ್ ಕಾಣ್ತಾ ಇಲ್ಲ ಫ್ಲಾಟ್ ಇದೆ ಗಿಫ್ಟ್ ನಿಫ್ಟಿ ಯಾವ್ದೇ ಎಕ್ಸೈಟ್ಮೆಂಟ್ ಖಂಡಿತ ಕಾಣ್ತಿಲ್ಲ ಇದೇ ರೀತಿ ಪರ್ಫಾರ್ಮೆನ್ಸ್ ನಮ್ ಮಾರ್ಕೆಟ್ ಅಲ್ಲಿ ಕೂಡ ಇರ್ಲಿ ಗಿಫ್ಟ್ ನಿಫ್ಟಿ ತರನೇ ಮಾರ್ಕೆಟ್ ಕೂಡ ಇರ್ಲಿ ಅಂತಾನೆ ಬಯಸೋಣ ಯಾಕೆಂತಂದ್ರೆ ಈಗಾಗಲೇ ನೆಗೆಟಿವ್ ರಿಯಾಕ್ಷನ್ ಅನ್ನ ಲಾಸ್ಟ್ ವೀಕ್ ಹಿಂದಿನ ವೀಕ್ ನೋಡ್ಬಿಟ್ಟಿದ್ವಿ ಸಾಕಷ್ಟು ಕುತೂಹಲಗಳು ಆಗ್ಲೇ ಈಗ ತಾಣದಿದ್ದಾವೆ ಅಂತಾನೆ ಹೇಳ್ಬೋದು ಎಲೆಕ್ಷನ್ ರಿಸಲ್ಟ್ಸ್ ಯು ಎಸ್ ಎಲೆಕ್ಷನ್ ರಿಸಲ್ಟ್ಸ್ ಹಾಗೂ ಚೈನಾದಷ್ಟೇ ಮೇಲೆ ಪ್ಯಾಕೇಜ್ ಎಲ್ಲಾನು ಕೂಡ ಬಂದಿದೆ ಈಗ ಅಂತ ದೊಡ್ಡ ಸುದ್ದಿ ಯಾವುದೂ ಇಲ್ಲ ಸದ್ಯದ ಮಟ್ಟಿಗೆ ಬಹುಶಃ ಸ್ಟೆಬಿಲೈಸ್ ಆಗಬಹುದು ಈ ವಾರದಿಂದ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ನೋಡೋಣ ಬಟ್ ಎಫ್ ಐ ಎಸ್ ಏನ್ ಮಾಡ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ ಫಾರ್ ದ ಬೆಸ್ಟ್ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ನೋಡಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ